ಹಗರಣ ಸಿಎಂ ಸಿದ್ದರಾಮಯ್ಯನವರಿಗೆ ಉರುಳಾಗುತ್ತಾ ಅಥವಾ ಅದರಿಂದ ಅವರು ಪಾರಾಗ್ತಾರಾ ಅನ್ನೋದ್ರ ಬಗ್ಗೆನೆ ಈಗ ಚರ್ಚೆಗಳು ಶುರುವಾಗಿದೆ. ಯಾಕಂದ್ರೆ ದೇಶದ ಗಮನ ಸೆಳೆದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಿಂದ ಪರೋಕ್ಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬಲವನ್ನ ಜಾಸ್ತಿ ಮಾಡಿದೆ ಅಂತಾನು ಹೇಳಲಾಗ್ತಾ ಇದೆ. ಪ್ರತಿಪಕ್ಷಗಳು ವೈಯಕ್ತಿಕ ರಾಜಕೀಯ ಲಾಭಕ್ಕೆ ಹವಣಿಸಿದ್ದು ಈ ಮೂಡಾ ಪಾದಯಾತ್ರೆ ಅಂದ್ರೆ ಮೈಸೂರು ಚಲೋ ಅಂತ ಏನು ನಡೆಸಿದ್ರೋ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು, ಇದು ಒಂದ್ ರೀತಿಯಲ್ಲಿ ವೈಯಕ್ತಿಕವಾಗಿ ತಿರುಗೇಟು ಕೊಟ್ಕೊಂಡು ಒಬ್ಬರ ಮೇಲೊಬ್ರು ಆರೋಪ ಪ್ರತ್ಯಾರೋಪವನ್ನ ಮಾಡಿದ್ದೇ ಜಾಸ್ತಿ ಅನ್ನೋದು ಕಾಣಿಸ್ತಾ ಇದೆ. ಯಾತ್ರೆ ಸಮಾವೇಶಗಳಲ್ಲಿ ಹೋರಾಟದ ಮೂಲ ಉದ್ದೇಶವಾದ ಮೂಡಾ ಹಗರಣವೇ ಈಗ ಮಾಯವಾದ ಹಾಗೆ ಕಾಣಿಸ್ತಾ ಇದೆ. ಇಡೀ ಸಮಾವೇಶ ಮತ್ತು ಯಾತ್ರೆಗಳನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜೆಡಿಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವೈಯಕ್ತಿಕ ಕಚ್ಚಾಟ ನಿಂದನೆಗಳೇ ನುಂಗಿ ಹಾಕ್ಬಿಟ್ವ. ವಾರದುದ್ದಕ್ಕೂ ನಡೆದ ಯಾತ್ರೆ ಸಮಾವೇಶಗಳಲ್ಲಿ ಜೆಡಿಎಸ್ನ ಕುಮಾರಸ್ವಾಮಿ, ಕಾಂಗ್ರೆಸ್ನ ಡಿಕೆ ಶಿವಕುಮಾರ್ ಹಾಗೂ ಬಿಜೆಪಿಯ ವಿಜಯೇಂದ್ರ ಅವರೇ ಪರಸ್ಪರ ಅಕ್ರಮಗಳನ್ನು ಪ್ರಸ್ತಾಪಿಸಿ ಬೆತ್ತಲಾಗಿದ್ದು ಈಗ ಚರ್ಚೆಯಾಗ್ತಾ ಇದೆ. ಕಾರಣ, ಇಡೀ ಯಾತ್ರೆ ಸಮಾವೇಶದ ಉದ್ದಕ್ಕೂ ಈ ರಾಜಕೀಯ ನಾಯಕರ ವೈಯಕ್ತಿಕ ಕಚ್ಚಾಟಗಳನ್ನ ಬಿಟ್ರೆ ಯಾವೊಬ್ರು ಕೂಡ ಮೂಡಾ ಹಗರಣದ ಬಗ್ಗೆ ಜನರಿಗೆ ಮನವರಿಕೆ ಮಾಡೋ ಪ್ರಯತ್ನವನ್ನೇ ಮಾಡಲಿಲ್ಲ. ಹಾಗೆ ಇದರಲ್ಲಿ ಅಕ್ರಮ ನಡೆದಿಲ್ಲ ಅನ್ನೋದನ್ನ ಮನದಟ್ಟು ಮಾಡೋ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಲಿಲ್ಲ. ಹೀಗಾಗಿ ಮೂಡಾ ವಿಚಾರದಲ್ಲಿ ರಾಜ್ಯದ ಜನತೆ ಯಾರನ್ನ ಅನುಮಾನಿಸಬೇಕು, ಯಾರನ್ನ ನಂಬಬೇಕು ಅನ್ನೋ ಗೊಂದಲ ಜಾಸ್ತಿ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಅಂತ ಮೂರೂ ಪಕ್ಷಗಳ ಕೆಲವು ನಾಯಕರು ಮಾತನಾಡಿಕೊಳ್ತಾ ಇದ್ದಾರೆ. ಆದರೆ ಆಡಳಿತದಲ್ಲಿರೋ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಹಗರಣದ ಆರೋಪದಿಂದ ಮಂಕಾಗಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಜಾಸ್ತಿ ವಿಶ್ವಾಸವನ್ನ ತಂದುಕೊಟ್ಟಿದೆ. ಅದರಲ್ಲೂ ಮುಂದಿನ ಮುಖ್ಯಮಂತ್ರಿ ಅಂತ ಅಲ್ಲಿ ಇಲ್ಲಿ ಘೋಷಣೆಗಳನ್ನ ಕೂಗ್ತಾ ಇದ್ದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರ ರಕ್ಷಣೆಗೆ ನಿಲ್ತೀನಿ ಅಂತ ಘೋಷಿಸಿದ್ದು ಇಡೀ ಸಂಪುಟದ ಸಚಿವರು ಸಿಎಂ ಬೆನ್ನಿಗೆ ನಿಂತು ಒಗ್ಗಟ್ಟು ಪ್ರದರ್ಶನ ಮಾಡಿರೋದ್ರಿಂದ ಮುಖ್ಯಮಂತ್ರಿಯವರ ಪ್ರಾಬಲ್ಯ ಜಾಸ್ತಿಯಾಗಿದೆ ಅಂತ ಕೆಲವು ನಾಯಕರು ಹೇಳ್ತಿದ್ದಾರೆ. ಸಿದ್ದರಾಮ ಉತ್ಸವದ ನಂತರ ನಡೆದ ಎರಡನೇ ಈ ದೊಡ್ಡ ಸಮಾವೇಶ ಜನತೆಯ ವಿಶ್ವಾಸವೂ ಕೂಡ ತಮ್ಮ ಮೇಲಿದೆ ಅಂತ ಸಾರೋದಕ್ಕೆ ಯತ್ನಿಸಿದಂತಾಯ್ತು. ಹೀಗಾಗೇನೆ ಇಷ್ಟು ಹೊತ್ತಿಗಾಗಲೇ ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ ವಿಚಾರಣೆಗೆ ಅನುಮತಿ ಕೊಡಬೇಕಾಗಿದ್ದ ರಾಜ್ಯಪಾಲರು ಇನ್ನಷ್ಟು ಕಾಲ ಕಾದು ನೋಡುವಂತಾಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನ ಸಲ್ಲಿಸಿದ್ದು ಅದರ ವಿಚಾರಣೆ ಸದ್ಯ ನಡೀತಾ ಇದೆ. ಅದನ್ನ ನೋಡಿ ಮುಂದಿನ ಹೆಜ್ಜೆ ಇಡೋದಕ್ಕೆ ರಾಜ್ಯಪಾಲರು ಲೆಕ್ಕಾಚಾರ ಹಾಕಿದ್ದಾರಂತೆ. ಕಾರಣ, ಒಂದೊಮ್ಮೆ ವಿಚಾರಣೆಗೆ ಅನುಮತಿ ಕೊಟ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡೋದಿಲ್ಲ, ಬದಲಿಗೆ ಕೋರ್ಟ್ ಮೆಟ್ಟಿಲೇರ್ತಾರೆ ಅನ್ನೋ ಸುಳಿವು ರಾಜಭವನಕ್ಕೆ ಸಿಕ್ಕಿದೆ. ಸೊ ಪರ್ಯಾಯ ಮಾರ್ಗಗಳ ಬಗ್ಗೆ ರಾಜ್ಯಪಾಲರು ಕಾನೂನು ಸಲಹೆಯನ್ನ ಪಡೀತಾ ಇದ್ದಾರಂತೆ. ಹಾಗೆ ನೋಡಿದ್ರೆ ಸಮಾವೇಶಗಳು ಅನೇಕ ಸಲ ಸಿದ್ದರಾಮಯ್ಯನವರ ಕೈ ಹಿಡಿದಿದೆ. ಈ ಹಿಂದೆ ಅವರು ಜೆಡಿಎಸ್ನಿಂದ ಹೊರಗಡೆ ಬಂದು ಕಾಂಗ್ರೆಸ್ ಸೇರೋ ಟೈಮ್ನಲ್ಲೂ ಕೂಡ ಲಕ್ಷಕ್ಕೂ ಜಾಸ್ತಿ ಜನ ಸೇರಿಸಿದ್ದ ಅಹಿಂದ ಸಮಾವೇಶ ಕಾಂಗ್ರೆಸ್ನಲ್ಲಿ ರಾಜಕೀಯ ಸೆಕೆಂಡ್ ಇನ್ನಿಂಗ್ಸ್ಗೆ ದಾರಿ ಮಾಡಿಕೊಟ್ಟಿತ್ತು. ನಂತರ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ವಿಚಾರ ಬಂದಾಗ ದಾವಣಗೆರೆಯಲ್ಲಿ ನಡೆಸಿದ ಸಿದ್ದರಾಮೋತ್ಸವದ ಪರಿಣಾಮ ಅವರು ಎರಡನೇ ಸಲ ಮುಖ್ಯಮಂತ್ರಿಯಾದರು. ಅದಾದ ಮೇಲೆ ಮೈಸೂರಿನ ಜನಾಂದೋಲನ ಸಮಾವೇಶ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಮುನ್ನಡೆಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಇದರ ಮಧ್ಯೆ ಚನ್ನಪಟ್ಟಣಕ್ಕೂ ಒಂದ್ ರೀತಿ ಲಾಭ ಆಗಿದೆ. ಯಾಕಂದ್ರೆ ಬಿಜೆಪಿಯ ಪಾದಯಾತ್ರೆ ಹಾಗೆ ಕಾಂಗ್ರೆಸ್ ಜನಾಂದೋಲನ ಮುಂಬರುವ ಚನ್ನಪಟ್ಟಣ ಉಪಚುನಾವಣೆಯ ಮೇಲೂ ಕೂಡ ಪರಿಣಾಮ ಬೀರೋದನ್ನ ತಳ್ಳಿಹಾಕೋ ಹಾಗಿಲ್ಲ. ಜೆಡಿಎಸ್ ಪ್ರಾಬಲ್ಯ ಇರೋ ಯಾತ್ರಾ ಮಾರ್ಗದಲ್ಲಿ ಜೆಡಿಎಸ್ ಹೆಗಲ ಮೇಲೆ ಕೂತು ಬಿಜೆಪಿ ವಿಜೃಂಭಿಸಿದೆ. ಆದರೆ ಜೆಡಿಎಸ್ ಚನ್ನಪಟ್ಟಣ ಉಪಚುನಾವಣೆಗೆ ನಿಖಿಲ್ ಅಭ್ಯರ್ಥಿ ಅನ್ನೋದನ್ನ ಸಾರಿ ಹೇಳೋ ಪ್ರಯತ್ನದಲ್ಲೂ ಯಶಸ್ವಿಯಾಗಿದೆ. ಹೀಗಾಗಿನೇ ಈ ಯಾತ್ರೆಯಲ್ಲಿ ಬಿಜೆಪಿ ನಾಯಕ ಸಿಪಿ ಯೋಗೀಶ್ವರ್ ಹೆಚ್ಚು ಕಾಣಿಸಿಕೊಂಡಿಲ್ಲ. ಇನ್ನು ಈ ಒಂದು ಬೆಳವಣಿಗೆ ಬಗ್ಗೆ ಎಐಸಿಸಿ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಆಪ್ತರ ಬಳಿ ಕೆಲವೊಂದು ವಿಚಾರಗಳನ್ನು ಹೇಳ್ಕೊಂಡಿದ್ದಾರಂತೆ. ಅಂದ್ರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಲ್ಲ, ಮುಂದೇನು ಅಂತ ಕೇಳಿದ್ದಕ್ಕೆ, ಇಲ್ಲ ಹಾಗಾಗೋದಿಲ್ಲ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸನ್ನಿವೇಶ ಉದ್ಭವವಾಗೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಈ ಬೆಳವಣಿಗೆಗಳನ್ನ ನೋಡಿದ್ರೆ ಸಿಎಂ ಸಿದ್ದರಾಮಯ್ಯನವರು ಅಪಾಯದಿಂದ ಪಾರಾದ್ರ ಅಂತ ಅನ್ಸುತ್ತೆ. ಯಾಕಂದ್ರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ ಪ್ರಕರಣದ ನಂತರ ಸಿಎಂ ಸಿದ್ದರಾಮಯ್ಯನವರ ಸುತ್ತ ಆವರಿಸಿದ್ದ ಆತಂಕದ ಕಾರ್ಮೋಡ ಮೆಲ್ಲನೆ ಕರಗ್ತಾ ಇದೆ. ಇದಕ್ಕೆ ರಾಜ್ಯಪಾಲರ ವೇಗ ತಗ್ಗಿದ್ದು ಒಂದು ಕಾರಣ ಅನ್ನೋದಾದ್ರೆ, ರಾಜ್ಯಪಾಲರ ಕ್ರಮದ ವಿರುದ್ಧ ಹೋರಾಟ ಮಾಡೋದಕ್ಕೆ ಸಿದ್ದರಾಮಯ್ಯನವರಿಗೆ ಸಿಗ್ತಾ ಇರೋ ಅಂಶಗಳು ಕೂಡ ಮತ್ತೊಂದು ಕಾರಣ. ಅಂದಹಾಗೆ ಈ ಹಿಂದೆ ಕುಮಾರಸ್ವಾಮಿ ನಿರಾಣಿ ವಿರುದ್ಧ
ವಿಚಾರಣೆಗೆ ಅನುಮತಿ ಕೊಡೋದಕ್ಕೆ ಕೋರಿ ಸಲ್ಲಿಕೆಯಾಗಿದ್ದ ಮನವಿಗಳು ರಾಜಭವನದಲ್ಲಿ ಹಾಗೆ ಕೊಳಿತಾ ಬಿದ್ದಿವೆ. ಆದರೆ ಜೂನ್ 26ರಂದು ಮಂಡನೆಯಾದ ಟಿಜೆ ಅಬ್ರಹಾಂ ದೂರಿಗೆ ಪ್ರತಿಯಾಗಿ ಮರುದಿನವೇ ಸಿದ್ದರಾಮಯ್ಯನವರಿಗೆ ಶೋಕಾಸ್ ನೋಟಿಸ್ ಜಾರಿಯಾಗುತ್ತೆ. ಸೋ ಇದರ ಅರ್ಥ ಏನು? ಒಂದು ವೇಳೆ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ರೆ ಈ ಅಂಶವನ್ನೇ ಹಿಡಿದುಕೊಂಡು ನ್ಯಾಯಾಲಯದ ಮೆಟ್ಟಿಲಿರಬಹುದು. ಹಾಗೆ ಸಿಎಂ ವಿರುದ್ಧದ ವಿಚಾರಣೆಗೆ ಅನುಮತಿ ಕೊಟ್ಟ ರಾಜ್ಯಪಾಲರ ಕ್ರಮಕ್ಕೆ ತಡೆಯಾಜ್ಞೆ ಪಡೆಯಬಹುದು ಅನ್ನೋದು ಸಿದ್ದರಾಮಯ್ಯ ಆಪ್ತರ ವಿಶ್ವಾಸ. ಇದೇ ರೀತಿ ಇಂತಹ ಪ್ರಕರಣಗಳಲ್ಲಿ ಪತಿಪತ್ನಿಯನ್ನ ಪ್ರತ್ಯೇಕವಾಗಿ ಪರಿಗಣಿಸಬೇಕು ಅಂತ ನ್ಯಾಯಾಲಯ ದಶಕಗಳಷ್ಟು ಹಿಂದೆನೆ ತೀರ್ಪು ಕೊಟ್ಟಿದೆ. ಮುಡಾ ಪ್ರಕರಣದಲ್ಲೂ ಅಷ್ಟೆ, ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ಸಹೋದರ ಕಾಣಿಕೆ ಕೊಟ್ಟ ಭೂಮಿಯನ್ನ ಮುಡಾ ಸ್ವಾಧೀನಪಡಿಸಿಕೊಂಡಿದೆ ಮತ್ತು ಅದಕ್ಕೆ ಪ್ರತಿಯಾಗಿ ನಿವೇಶನಗಳನ್ನ ಕೊಟ್ಟಿದೆ. ಹೀಗೆ ಅವರಿಗೆ ನಿವೇಶನಗಳನ್ನ ನೀಡೋದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಏನಿದೆ? ಅವರೇನಾದ್ರೂ ಕಾನೂನು ಬಾಹಿರವಾಗಿ ತಮ್ಮ ಪತ್ನಿಗೆ ನಿವೇಶನ ಕೊಡೋದಕ್ಕೆ ಶಿಫಾರಸು ಮಾಡಿದ್ರ? ಅಥವಾ ಅವರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಾಗ ಈ ನಿವೇಶನಗಳನ್ನ ಮುಡಾ ಮಂಜೂರು ಮಾಡಿದ್ಯಾ? ಹೀಗಿದ್ದ ಮೇಲೆ ಈ ಪ್ರಕರಣಕ್ಕೂ ಸಿದ್ದರಾಮಯ್ಯನವರಿಗೂ ಏನ್ ಸಂಬಂಧ ಅನ್ನುವಂತಹ ಪ್ರಶ್ನೆಗಳನ್ನ ನ್ಯಾಯಾಲಯ ಕೇಳಿದ್ರೆ ಉತ್ತರ ಕೊಡೋದು ಕಷ್ಟ. ಸಿದ್ದರಾಮಯ್ಯ ಪ್ರಭಾವಿಯಾಗಿದ್ದ ಕಾರಣಕ್ಕೆ ಅವರ ಪತ್ನಿಗೆ ನಿವೇಶನಗಳನ್ನ ಕೊಡಲಾಗಿದೆ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಯಾರ ಮೇಲೆ ಯಾವ ಸಂದರ್ಭದಲ್ಲಿ ಪ್ರಭಾವ ಬೀರಿದ್ರು ಅನ್ನೋದನ್ನ ಸಾಬೀತು ಮಾಡಬೇಕಾಗತ್ತೆ. ಈ ದೃಷ್ಟಿಯಿಂದ ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ಕೊಟ್ಟರೂ ನ್ಯಾಯಾಲಯ ಅದನ್ನ ಒಪ್ಪೋದು ಕಷ್ಟ. ಹೀಗಾಗಿ ಸಿದ್ದರಾಮಯ್ಯ ಈಗ ಔಟ್ ಆಫ್ ಡೇಂಜರ್ ಅನ್ನೋದು ಅವರ ಆಪ್ತರ ಮಾತು. ಹೀಗಾಗಿನೇ 15 ದಿನಗಳ ಹಿಂದೆ ವಿಪರೀತವಾಗಿ ಆಕ್ಟಿವ್ ಆಗಿದ್ದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಈಗ ಕೂಲ್ ಆಗಿದ್ದಾರೆ. ಅಷ್ಟೇ ಅಲ್ಲ, ವಿಚಾರಣೆಗೆ ಅನುಮತಿ ಕೊಟ್ರೆ ಎದುರಾಗೋ ಸಾಧಕ ಬಾಧಕಗಳ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾರೆ. ಸಿದ್ದು ಆಪ್ತರಿಗೆ ಬಂದಿರುವ ಮಾಹಿತಿ ಪ್ರಕಾರ 15 ದಿನಗಳ ಹಿಂದೆ ಈ ವಿಷಯದಲ್ಲಿ ರಾಜ್ಯಪಾಲರ ಮೇಲಿದ್ದ ದಿಲ್ಲಿಯ ಒತ್ತಡ ಕಮ್ಮಿಯಾಗಿದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಡುವಿನ ವೈಮನಸ್ಸು ಮಾಯವಾಗಿದೆ. ಇದಕ್ಕೆ ಕಾರಣ ಆಗಿರೋದು ಮೈಸೂರು ಚಲೋ ಪಾದಯಾತ್ರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ಮೂಡಾದ ಹಗರಣಗಳ ಹಿನ್ನೆಲೆಯಲ್ಲೇ ಇಂಥದ್ದೊಂದು ಪಾದಯಾತ್ರೆ ಮಾಡಬೇಕು ಅನ್ನೋ ಪ್ರಸ್ತಾಪ ಪಕ್ಷದ ವೇದಿಕೆಯಲ್ಲಿ ಮಂಡನೆಯಾಗಿದ್ದು ನಿಜವಾದರೂ ಅಂತಿಮವಾಗಿ ಅದು ವಿಜಯೇಂದ್ರ ಅವರ ವರ್ಚಸ್ಸನ್ನ ವೈಭವೀಕರಿಸುತ್ತೆ ಅನ್ನೋ ಕಾರಣಕ್ಕಾಗಿ ಕೆಲವು ನಾಯಕರು ವಿರೋಧ ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಮೂಡಾ ಹಗರಣದಲ್ಲಿ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಕಾನೂನಾತ್ಮಕವಾಗಿ ಹೋರಾಟ ಕೇಳಿದ್ರೆ ಕೆಲವು ಅಂಶಗಳು ಸಿಎಂ ಸಿದ್ದರಾಮಯ್ಯನವರ ಪರವಾಗಿಯೇ ಪೂರಕವಾಗಿ ಕಾಣಿಸ್ತಾ ಇರೋದ್ರಿಂದ ಈ ಕೇಸ್ನಲ್ಲಿ ಗೆಲ್ಲೋದು ಸಿಎಂ ಸಿದ್ದರಾಮಯ್ಯನವರೇ ಅಂತ ಹೇಳಲಾಗ್ತಾ ಇದೆ.